ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದರೆ ತಂದ್ಕೋತಾ ಇದ್ದೀನಿ. ಹಾಗೆ ಇವತ್ತಿನ ಒಂದು ವೀಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆನೇ ನಾನು ರೈಸ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಟಿಫನ್ ಎಲ್ಲ ಆಯಿತು, ನಮ್ಮ ಮನೆಯವ್ರು ಟಿಫನ್ ಮಾಡಿಕೊಟ್ಟೆ, ಉಪ್ಪಿಟ್ಟು ಮಾಡಿದ್ದೆ, ಆದರೆ ನಮ್ದು ಇನ್ನೂ ಟಿಫನ್ ಆಗಿಲ್ಲ. ಭ್ರಮರಂಗೆ ನ್ಯೂಡಲ್ಸ್ ಕೇಳಿದ್ಲು, ನ್ಯೂಡಲ್ಸ್ ಮಾಡಿಕೊಟ್ಟೆ. ಹಾಗೆ ಅಜಯ್ಗೆ ಇಡ್ಲಿ ಕೇಳ್ದ, ಅವನು ಇಡ್ಲಿಗೆ ತರಿಸ್ಕೊಂಡು ತಿಂದ. ಇವಾಗ ನಾನು ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಚಟ್ನಿಗೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಇವಾಗ ನೋಡ್ತಿದ್ರಲ್ವಾ, ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಎಣ್ಣೆಯಲ್ಲಿ ಉರಿತಾ ಇದ್ದೀನಿ. ಹಾಗೆ ಒಂದು ಸೈಡಲ್ಲಿ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ಇವಾಗ ಅನ್ನ ಆಗೋಷ್ಟರಲ್ಲಿ ಚಟ್ನಿನೂ ಕೂಡ ರೆಡಿಯಾಗುತ್ತೆ. ಇವೆರಡೂ ರೆಡಿಯಾದಮೇಲೆ ನಮ್ಮ ಬೆಳಗ್ಗಿನ ಟಿಫನ್ ಅಂತ ಹೇಳ್ಬೋದು ಇದು. ಅನ್ನ ಮತ್ತು ಚಟ್ನಿ ಊಟ ಮಾಡ್ತೀವಿ. ನಮಗೆ ಅದೇ ಬೇಕು ಇದೇ ಬೇಕಂತಂದೇನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಚಟ್ನಿ ಇದ್ದರೆ ಸಾಕು. ಬೆಳಗ್ಗೆ ಟೈಮ್ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಅದನ್ನು ತಿನ್ಕೋತೀವಿ. ಅದೇನೋ ಒಂಥರ ಖುಷಿ ನಮಗೆ ಚಟ್ನಿ ಇಲ್ಲಿ ಊಟ ಮಾಡೋದು. ಅದರಲ್ಲಿ ಕೂಡ ಈ ಚಟ್ನಿ ಎಲ್ಲಿ ಊಟ ಮಾಡೋದು ತುಂಬ ಇಷ್ಟ. ಹಾಗಾಗಿ ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಇದಕ್ಕೆ ಒಂಚೂರು ಎಣ್ಣೆ ಮಾತ್ರ ಜಾಸ್ತಿ ಹಾಕ್ಕೊಂಡು ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇವಾಗ ಹುಷಾರಿಲ್ಲದೇ ಇರೋ ಟೈಮಲ್ಲಿ ಮಾಡಿಕೊಟ್ಬಿಟ್ರೆ ಊಟ ಮಾಡದೇ ಇರೋರು ಸಹ ಊಟ ಮಾಡ್ತಾರೆ, ಅಷ್ಟು ನಾಲ್ಗೆಗೆ ರುಚಿ ಅನಿಸುತ್ತೆ ಈ ಒಂದು ಚಟ್ನಿನ ಮಾಡ್ಕೊಂಡು. ನೀವು ಕೂಡ ಟ್ರೈ ಮಾಡಿ. ತುಂಬ ಸಲ ಇದನ್ನು ಶೇರ್ ಮಾಡಿದ್ದೀನಿ, ಎಷ್ಟೋ ವ್ಯೂವರ್ಸ್ ಎಲ್ಲ ನನಗೆ ರಿಕ್ವೆಸ್ಟ್ ಮಾಡಿ ಕೇಳಿದ್ರೆ, ಅಕ್ಕ ಇದೊಂದು ಇನ್ನೊಂದು ಸಲ ತೋರಿಸಿ ರೆಸಿಪೀಸ್ನ ಅಂತಂದೆಲ್ಲ. ಹಾಗಾಗಿ ಇವಾಗ ಮತ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ಮತ್ತು ನಮಗೂ ಕೂಡ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ನಮ್ಮನೇಲೇನು ಬೆಳಗ್ಗೆ ಆದರೆ ಬೆಳಗ್ಗೆ, ಸಂಜೆ ಆದರೆ ಸಂಜೆ, ರಾತ್ರಿ ಆದರೆ ರಾತ್ರಿ ಮಾಡ್ಕೊಂಡು ತಿಂತಾ ಇರ್ತೀವಿ. ಆದರೆ ಇವಾಗ ಬೆಳಗ್ಗೆನೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಖಾರ ಇರೋದು ಹಸಿಮೆಣ್ಸಿಕಾಯಿ ನೀವು ಯೂಸ್ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟೀಲಿ ಯೂಸ್ ಮಾಡಿ, ಅಂದರೆ ನಿಮಗೆ ಎಷ್ಟು ಖಾರ ತಿನ್ನಲಿಕ್ಕೆ ಇಷ್ಟ ಆಗುತ್ತೋ ಅಷ್ಟು ಯೂಸ್ ಮಾಡಿ. ನಾನಿಲ್ಲಿ ಒಂದು ಸ್ವಲ್ಪ ಖಾರ ಹಾಗೆ ಹುಳಿ ಕರೆಕ್ಟಾಗಿ ಆಗೋ ಥರ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊಪ್ಪನ್ನು ತೊಗೊಂಡಿದ್ದಾರೆ ಅಮ್ಮ, ಇದು ಉದುಕ ಮಾಡಲಿಕ್ಕೆ. ಬಸ್ಸಾರು ಆ ಥರ ಎಲ್ಲ ಹೇಳ್ತಾರಲ್ವಾ, ನಮ್ಮ ಕಡೆ ಉದುಕ ಅಂತ ಹೇಳ್ತೀವಿ, ಅದನ್ನು ಸಂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ತೊಗೊಂಡಿದ್ದಾರೆ. ಎಲ್ಲ ಬಿಡಿಸಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು, ಫುಲ್ ಸಣ್ಣಕ್ಕೆ ಕಟ್ ಮಾಡೋವಂಥ ಅವಶ್ಯಕತೆ ಏನಿಲ್ಲ. ಇವಾಗ ನೋಡ್ತಾ ಇದ್ದಾರಲ್ವ, ಪ್ಲೇಟ್ ಮುಚ್ಚಿಬಿಟ್ಟು ನಾನು ಅದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಅದು ಸ್ವಲ್ಪ ಘಾಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೇ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಹಾಗೆ ಇವತ್ತಿನ ಒಂದು ಖುಷಿ ವಿಷಯ ಇದೆ, ಏನಂತ ಹೇಳಿ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಮಗೆ ಈ ಒಂದು ಸಮಯಕ್ಕೋಸ್ಕರ. ತಂದೆ ತಾಯಿಗಳು ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇರ್ತೀವಲ್ವಾ, ಸೊ ಅದೇ ಸಮಯ ನಮಗೂ ಕೂಡ ಬಂತು. ನಮಗೂ ಕೂಡ ಖುಷಿ ಅಂದರೆ ಅಷ್ಟು ಹೇಳ್ಕೊಳ್ಳೋದಕ್ಕಾಗ್ತಾರೆ, ಅಷ್ಟು ಖುಷಿ ಆಗ್ತಾ ಇದೆ. ಅದೇನಂತ ಹೇಳಿಬಿಟ್ಟು ಮುಂದೆ ಹೇಳ್ತೀನಿ, ಓಕೆನಾ? ಇವಾಗ ಚಟ್ನಿ ಇನ್ನೂ ಆಗ್ತಾ ಇದೆ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ನೋಡಿ, ಇಲ್ಲಿ ಕುಕ್ಕರಲ್ಲಿ ರೈಸ್ಗಿಟ್ಟಿದ್ದೀನಿ, ಆದರೆ ಇನ್ನೂ ವಿಸಿಲೇ ಬಂದಿಲ್ಲ. ಆಗಲೇ ಈ ಕಡೆ ಕುಕ್ಕರ್ ನೀರೆಲ್ಲ ಕಡಿಗಿದ ರೀತಿ ಸೋರ್ಬಿಟ್ಟಿದೆ ಅದರ ರೈಸಿಂದು. ನೋಡಬೇಕು ಇನ್ನು ಯಾವಾಗ ವಿಸಿಲ್ ಬರುತ್ತೆ, 10 ನಿಮಿಷ ಬೇಕು. ಇವಾಗ ಅಷ್ಟೊತ್ತಿಗೆ ಚಟ್ನಿನ ಬೇಳೆ ಮಸಿತಾರಲ್ವಾ, ಅದನ್ನು ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಟೊಮೆಟೊ ತೆಗೆದು ನಿಮಗೆ ಈ ರೀತಿ ಸ್ಮ್ಯಾಶ್ ಮಾಡೋಕ್ಕೆ ಬರಲ್ಲ ಅನ್ನೋದಾದರೆ, ಟೊಮೆಟೊ ಎಲ್ಲ ತೆಗೆದುಬಿಟ್ಟು ಫಸ್ಟ್ ಹಸಿಮೆಣ್ಸಿಕಾಯಿ ಅಷ್ಟೇ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೆಟೊ ಸ್ಮ್ಯಾಶ್ ಮಾಡ್ಕೊಳ್ಳ್ರಿ. ಹಂಗಿದ್ರೆ ಮಾತ್ರ ಫುಲ್ಲು ಸಾಫ್ಟಾಗಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಹಂಗೆ ತರಿ ತರಿ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ತರಿ ತರಿ ಇದ್ರೂ ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಏನು ಟೇಸ್ಟ್ ಏನು ಅದರ ವೇರಿಯೇಷನ್ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಆದರೆ ಒಬ್ಬೊಬ್ಬರಿಗೆ ಅದು ತರಿ ತರಿ ಇರೋದು ಇಷ್ಟ ಆಗಲ್ಲ, ಸಾಫ್ಟ್ ಬೇಕಂತ ಹೇಳ್ತಾರಲ್ವ. ಅದಕ್ಕೋಸ್ಕರ ಒಂದೊಂದನ್ನೇ ಹಾಕ್ಕೊಂಡು ನೀವು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಮಾಡ್ತಾ ಇದ್ದೀನಲ್ವ, ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ನಿಮಗೆ ಗ್ರಿಪ್ ಸಿಗಲ್ಲ ಅಂದರೆ ಬಟ್ಟೆ ತೊಗೊಂಡು ಕಾಲ ಹತ್ರ ಇಟ್ಕೊಂಡು, ಇವಾಗ ಮುದ್ದೆ ಕೂಡಿಸ್ಬೇಕಾದ್ರೆ ನಾವು ಬಟ್ಟೆ ಇಟ್ಕೊಂಡು ಕೂಡಿಸ್ತೀವಲ್ವ ಕಾಲ ಹತ್ರ, ಹಂಗೆ ಕಾಲ ಹತ್ರ ಇಟ್ಕೊಂಡು ಇದು ಪಾತ್ರೆಯನ್ನು ಗ್ರಿಪ್ಪಲ್ಲಿ ಇಟ್ಕೊಂಡು ನಾವು ಇದನ್ನು ಮಸಿಗುಂಡಿ ಇದೆಯಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಫುಲ್ ಸಾಫ್ಟಾಗಿ ಸ್ಮ್ಯಾಶ್ ಆಗುತ್ತೆ.
ಫೈನಲಿ ಚಟ್ನಿ ಕೂಡ ರೆಡಿ ಆಯಿತು. ನೋಡ್ತಿದ್ರಲ್ವ, ಚಟ್ನಿ ಕೂಡ ರೆಡಿ ಇದೆ. ಇದಕ್ಕೆ ನೀವು ಸ್ವಲ್ಪ ನೀರು ಬೇಕು. ನಾವು ನೀರು ಮಿಕ್ಸ್ ಮಾಡ್ಕೋತೀವಿ ಅಂದರೆ ನೀರು ಮಿಕ್ಸ್ ಮಾಡ್ಕೋಬೋದು. ಆದರೆ ನೀರು ಮಿಕ್ಸ್ ಮಾಡದೆ ನೀವು ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ 2 ದಿನ ಆದರೂ ಇದು ಕೆಡೋದಿಲ್ಲ, ಚೆನ್ನಾಗೇ ಇರುತ್ತೆ. ಇವಾಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಮತ್ತು ರಾತ್ರಿ ರೈಸ್ ಕೂಡ ಸ್ವಲ್ಪ ಇತ್ತು, ಅದ್ರ ಜೊತೆ ಈ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗೆ ಇಡ್ಲಿನ ಸ್ವಲ್ಪ ಜಾಸ್ತಿನೇ ತಂದಿದ್ರು ಅಮ್ಮ, ಬ್ರಹ್ಮರನೂ ತಿಂತಾಳಂತ. ಆದರೆ ಬ್ರಹ್ಮರ ತಿನ್ನಲಿಲ್ಲ, ನನಗೆ ಮ್ಯಾಗಿ ಬೇಕು ಅಂತ ಹೇಳಿಬಿಟ್ಟು ಅವಳು ಮ್ಯಾಗಿ ತಿಂದ್ಲು ಮಾಡಿಸ್ಕೊಂಡು. ಅದಕ್ಕೋಸ್ಕರ ಇನ್ನೊಂದು ಪ್ಲೇಟ್ ಇಡ್ಲಿ ಹಂಗೆ ಉಳಿದಿತ್ತು. ಇವಾಗ ಅಜಯ್ ನಾನು ತಿಂತೀನಿ ಅಂತ ಹೇಳಿಬಿಟ್ಟು ಹೇಳ್ದ, ಅದಕ್ಕೆ ಸರಿ ಆಯಿತು ನೀನು ತಿನ್ನಪ್ಪ ಅಂತ ಹೇಳಿಬಿಟ್ಟು ಅವನು ಕೂಡ ಕೂರಿಸ್ಕೊಂಡು ತಿಂತಾ ಇದ್ವಿ. ಇವಾಗ ಪ್ಲೇಟ್ ತೊಗೊಂಡು ಅವರೆಲ್ಲ ಆಟ ಆಡಿಬಿಟ್ರು ಅದನ್ನು ತೊಗೊಂಡು. ಮತ್ತು ಅದಕ್ಕೆ ಇವಾಗ ಹೋಗಿ ಅದನ್ನು ಮತ್ತೆ ತೊಳ್ಕೊಂಡು ಬಂದೆ. ತೊಳ್ಕೊಂಬಂದು ಇವಾಗ ಎಲ್ಲರೂ ಕೂತ್ಕೊಂಡು ಟಿಫನ್ ಮಾಡ್ತೀವಿ. ನಮ್ಮನೆಯವ್ರು ಕೂಡ ಟಿಫನ್ ಮಾಡಿದ್ರು, ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದೆ ಅಂತ ಹೇಳಿದ್ನಲ್ಲ, ತಿಂದ್ಬಿಟ್ಟು ಅವರು ಹೋದ್ರು ಕೆಲಸಕ್ಕೆ. ಇವಾಗ ನಮ್ಮ ಸರದಿ ಊಟ ಮಾಡೋದು. ನಾವು ಆಲ್ಮೋಸ್ಟ್ ನಮಗೆ ಅಷ್ಟೊಂದು ಟಿಫನ್ ಆಗಲಿ ಏನಾಗಲಿ ಅಷ್ಟು ಇಷ್ಟ ಆಗಲ್ಲ ನನಗೂ ನಮ್ಮ ಅಮ್ಮಂಗೂ. ಜಾಸ್ತಿ ಇದೆ ರೈಸು ಸಾಂಬಾರು, ರೈಸು ಚಟ್ನಿ, ಮುದ್ದೆ, ಈ ರೀತಿ ಒಂದು ಐಟಮ್ಸ್ನ ನಾವು ಇಷ್ಟಪಡ್ತೀವಿ. ಹಂಗಾಗಿ ನಮಗೆ ಯಾವಾಗ ತಿಳಿಯುತ್ತೋ ಅವಾಗ ಬೆಳಗ್ಗೆ ಟೈಮಲ್ಲೇ ಮುದ್ದೆ ಮಾಡ್ಕೊಂಡು ತಿಂದುಬಿಡ್ತೀವಿ, ಇಲ್ಲಾಂದರೆ ಮಧ್ಯಾಹ್ನ ಬೆಳಗ್ಗೆ ಟೈಮಲ್ಲೇ ಚಟ್ನಿ ಮಾಡ್ಕೊಂಡು ಈ ಥರ ರೈಸ್ ಜೊತೆ ತಿಂದುಬಿಡ್ತೀವಿ. ಅದೊಂಥರ ಖುಷಿ ಕೊಡುತ್ತೆ ನಮಗೆ. ಇವಾಗ ರಾತ್ರಿ ರೈಸ್ ಇತ್ತು, ಇವಾಗ ಚಿತ್ರಾನ್ನ ಕಲಸಿದ್ರು ಕೂಡ ಅದೇನಾಗುತ್ತೆ ಅಂದರೆ ಬಿಸಿಲಿಗೆ ಅದು ಕಳಿಸೋಗುತ್ತೆ, ಕಳಿಸಿ ಒಂದು 5 ನಿಮಿಷಕ್ಕೇ. ಹಂಗಾಗಿ ಸುಮ್ಮನೆ ಯಾಕೆ ಕಲಸೋದು? ಚಟ್ನಿ ಮಾಡಿದರೆ ಚಟ್ನಿ ಜೊತೆ ತಿಂದರೆ ಬರುತ್ತೆ, ಮತ್ತು ಒಂಚೂರು ರೈಸ್ ಮಿಕ್ಕಿದ್ರೆ ಅದನ್ನು ಒಂದು ತಟ್ಟೆ ಒಳಗಡೆ ನೀರು ಹಾಕ್ಬಿಟ್ಟು ಆ ಬೌಲಲ್ಲಿ ರೈಸ್ ಇರುತ್ತಲ್ವ ಅದನ್ನು ಅದರೊಳಗಡೆ ಇಟ್ಬಿಟ್ರೆ ಬೇಗ ಹಳಸಲ್ಲ. ಹಾಗಾಗಿ ಆ ರೀತಿ ನಾವು ಟಿಪ್ ಯೂಸ್ ಮಾಡ್ತೀವಿ. ಇವಾಗ ಫ್ರಿಜ್ ಏನು ಮನೇಲಿಲ್ಲಲ್ಲ, ಅದ್ರ ಬದಲು ಈ ರೀತಿ ಮಾಡ್ಕೋಬೋದು. ಒಂದು ಪ್ಲೇಟಲ್ಲಾದರೂ ಅಥವಾ ಒಂದು ಬೌಲಲ್ಲಾದರೂ ನೀರು ದೊಡ್ಡದು ಬರುತ್ತಲ್ವ, ನಮ್ಮ ಕಡೆ ಎಲ್ಲ ಬೇಷನ್ ಪುಟ್ಟಿ ಅಂತೀವಿ, ಅದನ್ನು ತೊಗೊಂಡು ಅದರೊಳಗಡೆ ನೀರು ಹಾಕ್ಬಿಟ್ಟು ಅದ್ರ ಒಳಗಡೆಗೆ ರೈಸ್ ಬೌಲ್ನ ಇಕ್ಬಿಡ್ತೀವಿ. ಆವಾಗ ಅಳಿಸಲ್ಲ, ಮತ್ತು ಇರುವೆ ಹತ್ತುತ್ತಲ್ವ, ಈ ಬೇಸಿಗೆಗಾಲದಲ್ಲಿ ಜಾಸ್ತಿ ಇರುವೆ ಹತ್ತದು, ಆ ಥರ ಇರುವೆನೂ ಕೂಡ ಹತ್ತಲ್ಲ. ಆ ರೀತಿ ಇಟ್ಕೊಳೋದ್ರಿಂದ ಆ ರೀತಿ ಟ್ರೈ ಮಾಡ್ತೀವಿ. ಮತ್ತು ಸಾಂಬಾರು ಅಂತಂದು ಬಂದರೆ 3 ಸಲ ಬಿಸಿ ಮಾಡ್ತೀವಿ, ಅಂದರೆ ಬೆಳಗ್ಗೆ 1 ಸಲ, ಮತ್ತು ಮಧ್ಯಾಹ್ನ, ಹಾಗೆ ಸಂಜೆ, 3 ಟೈಮ್ ಕೂಡ ಬಿಸಿ ಮಾಡಿ ಇಟ್ಕೋತೀವಿ. ಮತ್ತು ನೈಟ್ ಮಲ್ಕೋಬೇಕಾದ್ರೆ ಅಕಸ್ಮಾತ್ ಉಳಿದಿದ್ರೆ ಅದನ್ನು ಕೂಡ ಬಿಸಿ ಮಾಡಿ ಇಕ್ಬಿಡ್ತೀವಿ. ಆ ರೀತಿ ಪದೇ ಪದೇ ಬಿಸಿ ಮಾಡಿ ಇಕ್ಕೋದ್ರಿಂದ ಅದು ಬೇಗ ಹಳಸಲ್ಲ. ನಾವು ಹಾಗೆ ಬಿಟ್ಬಿಟ್ವಿ ಅಂದರೆ, ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ನಾವು ಬೆಳಗ್ಗೆ ಮಾಡಿರೋ ಸಾಂಬಾರು ಮಧ್ಯಾಹ್ನ ಅಲ್ಲ ಸಂಜೆನ ಮಧ್ಯಾಹ್ನಕ್ಕೆ ಪರವಾಗಿಲ್ಲ ಇರುತ್ತೆ, ಆದರೆ ಸಂಜೆ ಅನ್ನೋಷ್ಟರಲ್ಲಿ ಅದು ಹಳಸೋಗಿರುತ್ತೆ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ. ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡ್ತಾ ಇಟ್ಕೊಂಡ್ರೆ ಏನೂ ಕೆಡೋದಿಲ್ಲ. ಈ ರೀತಿ ಸಣ್ಣ ಸಣ್ಣ ಟಿಪ್ನ ಫಾಲೋ ಮಾಡ್ತೀವಿ ಅಷ್ಟೇ. ಇವಾಗ ಎಲ್ಲರೂ ಕೂತ್ಕೊಂಡು ಟಿಫನ್ ಮಾಡ್ತಾ ಇದ್ದೀವಿ. ಬಡವ್ರ ಮನೆಯಲ್ಲಿ ತಂಗ್ಳನ್ನ ಕೂಡ ಮೃಷ್ಟಾನ್ನ ಅಂತ ಹೇಳ್ಬೋದು. ಹಸುವಿದ್ದಾಗ ಎಂಥ ತಂಗ್ಳನ್ನ ಕೊಟ್ಟರು ಕೂಡ ಹೊಟ್ಟೆ ತುಂಬ ಅದು ಅಮೃತ ಮಾಡ್ಕೊಂಡು ಊಟ ಮಾಡ್ತಾರೆ. ಹಾಗಾಗಿ ನಾವು ರಾತ್ರಿ ಮಿಕ್ಕಿರೋಂಥ ರೈಸ್ನ ನಾವು ಅದನ್ನು ಬಿಸಾಕೋದಿಲ್ಲ, ಅದನ್ನು ಚಿತ್ರಾನ್ನಾದರೂ ಮಾಡ್ಕೋತೀವಿ, ಇಲ್ಲಾಂದರೆ ಚಿತ್ರಾನ್ನ ಜಾಸ್ತಿ ಮಾಡೋದಲ್ಲ, ಈ ರೀತಿ ರೈಸು ಚಟ್ನಿ ಮಾಡಿಕೊಂಡು ತಿಂತೀವಿ. ಈಗ ಅಜಯ್ ಸ್ಕೂಲಿಗೆ ಬಂದ್ವಿ, ಅವನದು ಇವತ್ತು ರಿಸಲ್ಟು. ಇವಾಗ ನೋಡ್ತಾ ಇದ್ದಾರಲ್ವ, ಬಾವಿ ಕಟ್ಟಿ ಅಜಯ್ 99% ಡಿಸ್ಟಿಂಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಅವನದು ಈ ಸಲ 99% ಆಗಿದೆ, ಮತ್ತು ಡಿಸ್ಟಿಂಕ್ಷನ್ ಬಂದಿದೆ, ಮತ್ತು 2 ಸ್ಟಾರ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ, ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ತಂದೆ ತಾಯಿಗಳಿಗೆ. ಯಾಕಂದರೆ ಮಕ್ಕಳು ಈ ರೀತಿ ಚೆನ್ನಾಗಿ ಓದ್ಬಿಟ್ಟು ಎಷ್ಟು ಖುಷಿಯಾಗುತ್ತಲ್ವ. ಬಾರಪ್ಪ ಬೇಡ ಸುಮ್ಮನೆ ದೂರ ದೂರ ಹೋಗೋಣ, ಹಿಂಗೆ ಹತ್ರ ಆಗುತ್ತೆ ಹಂಗೆ ಹೋಗ್ಬೇಕು. ಹ್ಞೂನಪ್ಪ ಬಾಪು ಟೈಮ್ ಆಗುತ್ತೆ, ನೀರು ಬಿಟ್ಟಾರ ಬಾ ಅಲ್ಲಿ ಮನೆ ಹತ್ರ. ಅಜು ನನಗೆ ಸ್ವೀಟು ಇದಾ ಚಾಕ್ಲೇಟ್. ಫ್ರೆಂಡ್ಸ್, ಇವತ್ತು ಅಜಯ್ದು ರಿಸಲ್ಟ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಜಯ್ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾನೆ. ಹಾಂ ತೋರ್ಸ್ ಡಬಲ್ ಸ್ಟಾರ್ ಬಂದಿದೆ, 99%. ಸೊ ಕ್ಲಾಸಿಗೆ ಫಸ್ಟು, ತುಂಬ ಖುಷಿ ಆಗ್ತಾ ಇದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ನೀರು ಬೇರೆ ಬಿಟ್ಟಿದ್ದಾನೆ ಅಂತ ಹೇಳಿದರು, ಹಂಗಾಗಿ ಮನೆಗೆ ಹೋಗ್ತಾ ಇದ್ದೀವಿ.
ಅದ ಹಂಗೆ ಅಜು ಏನಂದ್ರ ಮ್ಯಾಮ್ ಗುಡ್ ಅಂದ್ರ ಮತ್ತೆ ಅಷ್ಟೇನಾ ಸಮ್ಮರ್ ಕ್ಯಾಂಪ್ ಐತಂತ ಹೋಗ್ತೀಯಾ ಸಮ್ಮರ್ ಕ್ಯಾಂಪ್ ಏನೋಯ್ತು ಬಾ ಇದು ಅಜಯ್ ಸ್ಕೂಲ್ ಮಾಸ್ಕ್ ಕಾರ್ಡಿದು ನೋಡಿ ಬಾವಿಕಟ್ಟಿ ಅಜಯ್ ಯು ಕೆ ಜಿ ಎ ಸೆಕ್ಷನ್ ಇವಾಗ ತೋರಿಸ್ತೀನಿ ಅವನ ಮಾರ್ಕ್ಸ್ ಏನೇನು ತೊಗೊಂಡಿದ್ದಾನೆ ಅಂತ ಹೇಳಿ ನೋಡಿ ಇದು ಫಸ್ಟ್ ಟೆಸ್ಟು ಇದು ಸೆಕೆಂಡ್ ಟೆಸ್ಟು ಮತ್ತು ಇದು ಫಸ್ಟ್ ಸೆಮ್ಮು ಮತ್ತು ಇದು ಅಷ್ಟೇ ಟೆಸ್ಟ್ಗಳಿವೆಲ್ಲ ಥರ್ಡು ಫೋರ್ತ್ ಟೆಸ್ಟು ಅದಾದಮೇಲೆ ಸೆಮ್ಮು ಇದು ಫಸ್ಟು ಟೆಸ್ಟಲ್ಲೇ ಅವನು ಎರಡು ಸಬ್ಜೆಕ್ಟಲ್ಲಿ ಮತ್ತು ಇದರಲ್ಲೆಲ್ಲ ಮೀಡಿಯಮಾಗಿ ತೆಗ್ದಿದ್ದಾನೆ ಕನ್ನಡ ಎ ಓರಲ್ ಎ ರೈಟಿಂಗ್ ರೈಟ್ ಆ್ಯಂಡ್ ರೇ ಸಾರಿ ಎ ಮತ್ತು ಇಂಗ್ಲೀಷು ಎಲ್ಲ ಎ ಮತ್ತು ಹಿಂದಿ ಬಿ ಪ್ಲಸ್ಸು ಆಮೇಲೆ ಎ ಎಲ್ಲ ಎ ಆಮೇಲೆ ಸೆಕೆಂಡ್ ಟೆಸ್ಟಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ಸು ಮತ್ತು ಸೆಮ್ಮಲ್ಲಿ ಕೂಡ ಫಸ್ಟ್ ಸೆಮ್ಮಲ್ಲಿ ಕೂಡ ಎಲ್ಲದರಲ್ಲೂ ಎ ಪ್ಲಸ್ ತೆಗ್ದಿದ್ದಾನೆ ನೋಡಿ ಜಿ ಕೆವರೆಗೂ ಇಲ್ಲಿವರೆಗೂ ಕೂಡ ಎಲ್ಲ ಎ ಪ್ಲಸ್ಸು ಅದಾದಮೇಲೆ ಥರ್ಡ್ ಟೆಸ್ಟ್ ಇದೆಯಲ್ಲ ಥರ್ಡ್ ಟೆಸ್ಟಲ್ಲೂ ಕೂಡ ಎ ಪ್ಲಸ್ಸು ಆಮೇಲೆ ಫೋರ್ತ್ ಟೆಸ್ಟಲ್ಲಿ ಕೂಡ ಎ ಪ್ಲಸ್ಸು ಇದು ಲಾಸ್ಟ್ ಸೆಮ್ಮು ಸೆಮಿಸ್ಟರ್ ಟೂ ಇದರಲ್ಲೆಲ್ಲದರಲ್ಲೂ ಕೂಡ ಎ ಪ್ಲಸ್ ತೆಗ್ದಿದ್ದಾನೆ ಸೊ ಅವನ ಒಂದು ಇಲ್ಲೂ ಇದು ಬಂದುಬಿಟ್ಟು ಕನ್ವರ್ಸೇಷನ್ನು ರೈಮ್ಸು ಜನರಲ್ ನಾಲೆಜ್ಡು ಮತ್ತು ಡ್ರಾಯಿಂಗು ಸ್ಟೋರಿ ಟೆಲ್ಲಿಂಗು ಮತ್ತು ಫಿಸಿಕಲ್ ಎಜುಕೇಷನ್ ಎಲ್ಲದರಲ್ಲೂ ಕೂಡ ಎ ಹಾಗೆ ಇವನಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಇವನು ಬಂದುಬಿಟ್ಟು 99% ಆಗಿತ್ತು ನಿಮ್ಗೆ ತೋರಿಸಿದ್ನಲ್ವ 99% 99%ಗೆ ಇಲ್ಲಿ ನೋಡಿ 90% 100% ಬಂದರೆ ಔಟ್ಸ್ಟ್ಯಾಂಡಿಂಗ್ ಅಂದರೆ ಡಿಸ್ಟಿಂಕ್ಷನ್ನು ಆಮೇಲೆ ಅವನು ಬಂದಿರೋದು 99 ಸೊ ಅವನಿಗೆ ಡಿಸ್ಟಿಂಕ್ಷನ್ ಕೊಟ್ಟಿದ್ದಾರೆ ಸೊ ಮತ್ತೆ ಹಾಗೆ ಇಲ್ಲಿ ನೋಡಿ ಡಬಲ್ ಸ್ಟಾರ್ ಕೊಟ್ಟಿದ್ದಾರೆ ಸೊ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ನೋಡಿ ಲಾಸ್ಟಲ್ಲಿ ಅವನು ಒಂದು ವೆರಿ ಗುಡ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಫಸ್ಟು ವ್ಯಾಲ್ಯುವೇಷನ್ ಅಂದರೆ ಫಸ್ಟ್ ಸೆಮ್ ಇತ್ತಲ್ಲ ಅಲ್ಲಿ ವೆರಿ ಗುಡ್ಡು ಇವಾಗ ಸೆಕೆಂಡ್ ಸೆಮ್ಮಿಂದ ಇದು ಎಕ್ಸಲೆಂಟ್ ಅಂತ ಇದು ಮಾಡಿದ್ದಾರೆ ಸೊ ಆಮೇಲೆ ಪ್ರಮೋಟ್ ಟು ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸೊ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅವನು ಆಯ್ಕೆ ಆಗಿದ್ದಾನೆ ಸೊ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು ಪ್ರೌಡ್ ಮೂಮೆಂಟ್ ತಂದೆ ತಾಯಿಗಳಿಗೆ ಇದು ಯಾಕಂದರೆ ಮಕ್ಕಳು ಇಷ್ಟು ಚೆನ್ನಾಗಿ ಓದಿ ಮಾರ್ಕ್ಸ್ ಸ್ಕೋರ್ ಮಾಡಿದರೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಹೇಳೋದಕ್ಕಾಗಲ್ಲ ಅಷ್ಟು ಖುಷಿಯಾಗುತ್ತೆ ಸೊ ನಮಗೂ ಕೂಡ ಅದೇ ರೀತಿ ಫೀಲ್ ಆಗ್ತಾಯಿದೆ ಅದೇ ರೀತಿ ಖುಷಿ ಆಗ್ತಾಯಿದೆ ಸೊ ಇಷ್ಟು ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್.